ಶ್ರೀ ಮಾತ್ರೇ ನಮಃ. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷವಾದಂತಹ ವಿಡಿಯೋನ ತಗೊಂಡು ಬಂದಿದ್ದೀನಿ. ಏನು ಅಂದರೆ, ಹಬ್ಬಗಳು ಎಲ್ಲ ಬರ್ತಾಯಿದೆ ಈಗ. ಈ ಶ್ರಾವಣ ಮಾಸ ಅಂದರೆ ಹಬ್ಬಗಳಿಗೆ ಒಂದು ವೆಲ್ಕಮ್ ಮಾಡುವಂತಹ ಒಂದು ತಿಂಗಳಾಗಿದೆ. ಈ ಹಬ್ಬಗಳಲ್ಲಿ ನಾವು ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಹೊರಗಡೆ ಒಳಗಡೆ ದೇವರ ಮನೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ. ಮೊದಲಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾವು ಎಲ್ಲ ದೇವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೇವರ ಸಾಮಗ್ರಿಗಳನ್ನೆಲ್ಲ ಹೊರಗಡೆ ಎಲ್ಲ ತೆಗೆದಿಟ್ಟು, ಹೊರಗಡೆ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಸಾಮಾನುಗಳೆಲ್ಲ ಆಚೆಗೆ ತೆಗೆದಿಟ್ಟು ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ ನಾನು. ಹಸುವಿನ ಗಂಜುಳ ಮತ್ತು ಸ್ವಲ್ಪ ಸಗಣಿ ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಪ್ರೋಕ್ಷಣೆ ಮಾಡಿ ಶುಭ್ರವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಮತ್ತು ದೇವರ ಪಟಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಒರೆಸಿ, ಆ ಒರೆಸುವಂತಹ ನೀರಿಗೆ ಒಂದು ಸ್ವಲ್ಪ ಗಂಜಲ ಅರಶಿನ ಹಾಕ್ಕೊಂಡು ಒರೆಸಿದ್ದೀನಿ ನಾನು. ದೇವ್ರ ಫೋಟೋಗಳೆಲ್ಲ ಒರೆಸಿ ಆಮೇಲೆ ಅರಶಿನ, ಕುಂಕುಮ, ಗಂಧ, ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರ ಮಾಡಿ, ಮತ್ತು ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿಸಿದ್ದೆ ದೇವಿಗೆ ಯಾವ ರೀತಿ ಸೀರೆನ ಸಿಂಪಲ್ಲಾಗಿ ಹೊಲ್ಕೋಬೋದು ಅಂತ. ನಮ್ಮ ಮನೆಯಲ್ಲಿ ನಿತ್ಯ ಕಳಸ ಇಡೋದ್ರಿಂದ ನಾನು ಪ್ರತಿ ಶುಕ್ರವಾರ, ಗುರುವಾರ ಈ ರೀತಿಯಲ್ಲಿ ವಾರಗಳಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ. ಚೇಂಜ್ ಮಾಡೋ ಸಂದರ್ಭದಲ್ಲಿ ವಸ್ತ್ರವನ್ನು ಚೇಂಜ್ ಮಾಡ್ತೀನಿ. ಹೀಗೆ ಒಂದು 10-12 ಹೊಲ್ಕೊಂಡಿರ್ತೀನಿ. ಹಬ್ಬ ವಿಶೇಷವಾಗಿರೋದ್ರಿಂದ ಹೊಸದೊಂದು ಹೊಲ್ದಿದ್ದೀನಿ. ಅದನ್ನು ಹೇಗೆ ದೇವರಿಗೆ ಹಾಕಿದೆ ಅನ್ನೋದು ನೀವು ನೋಡಿದ್ದೀರಾ. ಈ ಥರ ಮಾಡಿ ಎಲ್ಲ ಅಲಂಕಾರ ಮಾಡಿ ದೇವ್ರನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ದೇವ್ರ ಮನೆ ಮತ್ತು ದೇವರಲ್ಲಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ಶುಚಿರ್ಭೂತ ಮಾಡಿ ನಂತರ ನಾನು ಮಿಕ್ಕ ಕೆಲಸಗಳನ್ನ ಮಾಡೋದನ್ನು ನೋಡಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾದಂತಹ ಒಂದು ಮುಖವಾಡಕ್ಕೆ ನಾನು ಎಲಾಸ್ಟಿಕ್ ಹಾಕಿದ್ದೆ, ದಪ್ಪ ಎಲಾಸ್ಟಿಕ್ಕು. ಆವಾಗ ನಿಮಗೆ ತೆಂಗಿನಕಾಯಿಗೆ ಯಾವ ರೀತಿ ಬೇಕಾದ್ರೂ ಜೋಡಿಸ್ಕೋಬೋದು. ಮತ್ತು ಕಾಯಿ ಕಡ್ಡಿ ಸಹ ಅದು ಗ್ರಿಪ್ ಸಿಕ್ಕುತ್ತೆ, ಮತ್ತು ಹೂವು ಮುಡ್ಸೋಕ್ಕೂ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ತಾ ಇದ್ದೀರಾ ನಾನು ಮಾತಾಡ್ತಾ ಇದ್ದೀನಿ, ಮತ್ತು ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಅದರ ಹಿನ್ನೆಲೆಯನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ನೀವು ನೀಟಾಗಿ ಗಮನಿಸಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಎಲ್ಲರಿಗೂ, ಹೆಣ್ಮಕ್ಕಳಿಗೆ ಗೊತ್ತಿರುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರ ಪೂಜೆ, ದೇವರನ್ನು ಹೇಗೆ ಅಲಂಕಾರ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದ್ರೂ ಕೆಲವೊಂದು ಟಿಪ್ಸು ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಗೊತ್ತಿಲ್ದಿರೋದು ಕಲಿಯೋದ್ರಲ್ಲಿ ತಪ್ಪಿಲ್ಲ. ಸೊ ಈ ಥರ ನಾನು ನೋಡಿ ಸ್ಕೆಚಸ್ನ ತೊಗೊಂಡಿದ್ದೀನಿ, ಫ್ರೇಮ್ಸ್ ಸಿಕ್ಕುತ್ತೆ. ಒಂದು ಮನೆ ಮೇಲೆ ಒಂದು ಶ್ರೀಚಕ್ರದ್ದು ರಂಗೋಲಿ ಬಿಡಿಸ್ತಾ ಇದ್ದೀನಿ, ಯಾಕಂದರೆ ನಮ್ಮ ಶ್ರೀಚಕ್ರಗಳು ಇದೆಲ್ಲ ಬಿಡಿಸೋಕ್ಕೆ ಸ್ವಲ್ಪ ಆಗಲ್ಲ. ಆದರೆ ನಮ್ಮ ಒಬ್ಬ ಗುರುಗಳಿದ್ದಾರೆ, ತುಂಬ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿಗಳು. ಮತ್ತು ಹೋಮದ್ದು ಟೈಮಲ್ಲಿ ಅವ್ರು ಬಿಡಿಸ್ತಕ್ಕಂತಹ ರಂಗೋಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಶರತ್ ಗುರೂಜಿ, ನನಗೆ ತುಂಬ ಇಷ್ಟವಾದಂತಹ ಗುರುಗಳವರು, ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ಅವರಿಂದ ತುಂಬ ಕಲಿಯೋದಿದೆ. ಸೊ ಇಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ಳೋದು ನನಗೆ ಹೆಮ್ಮೆ ಅನಿಸುತ್ತೆ. ಈ ಥರ ನಾನು ಅಲಂಕಾರ ಮಾಡಿಕೊಂಡು ಆ ಮಣೆನ ಮುಂದಕ್ಕಿಡ್ತೀನಿ. ಕೆಳಗಡೆನೂ ಹಾಕ್ಕೋಬೋದು, ಮಣೆ ಮೇಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಮಣೆ ಇಟ್ಕೊಂಡಿದ್ದೀನಿ ರಂಗೋಲಿಗೆ. ನೋಡಿ, ನಾನು ಈ ರೀತಿಯಾಗಿ ದೇವ್ರ ಮನೆನ ಅಲಂಕಾರ ಮಾಡಿಕೊಂಡಿದ್ದೀನಿ. ಮತ್ತು ಹೊಸಲು ಹೊರಗಡೆ ಬಾಗಿಲು ಮುಂದೆ ರಂಗೋಲಿ ಹಾಕೋದಿರ್ಬೋದು, ಮತ್ತು ಹೊಸಲನ್ನ ಅಲಂಕಾರ ಮಾಡ್ಕೊಳ್ಳೋದಿರೋದು, ಇದೆಲ್ಲ ನಮಗೆ ಒಂಥರ ಖುಷಿ ಅನಿಸುತ್ತೆ. ಮತ್ತು ಅದು ಚಂದ ಮತ್ತು ಸಂಪ್ರದಾಯ ಸಹ ನಮಗೆ. ಸೊ ಈ ರೀತಿಯ ಈ ಹೂವು ಎಲ್ಲ ಸಹ ನಮ್ಮ ಮನೆಯಲ್ಲೇ ಬಿಟ್ಟಿರ್ತಕ್ಕಂತಹ ಹೂವುಗಳು. ದಿಂಡು ಹಾಕಿದ್ದೀನಿ ನಾನು. ದಿಂಡು ಹಾಕೋದು ನಿಮಗೆ ಹಳೆ ವಿಡಿಯೋಗಳಲ್ಲಿ ನೋಡಿಸಿದ್ದೀನಿ. ಹೂವಿನ ದಿಂಡು ಹಾಕೋದು, ಹೂವು ಕಟ್ಟೋದು, ಕನಕಾಂಬ್ರ ಕಟ್ಟೋದು, ಪಾರಿಜಾತ ಕಟ್ಟೋದು, ಇವೆಲ್ಲ ವಿಡಿಯೋಸು ಹಾಕಿದ್ದೀನಿ. ನಿಮಗೆ ಲಿಂಕ್ಸ್ನ ಕೊಡ್ತೀನಿ. ನಿಮಗೆ ಫ್ರೀ ಇದ್ದರೆ, ಕಲಿಬೇಕು ಅಂತ ಆಸೆ ಇದ್ದರೆ ಖಂಡಿತ ವಿಡಿಯೋನ ನೋಡಿ, ಫಾಲೋ ಮಾಡಿ. ನೋಡಿ, ಅರಶಿನ ಹಚ್ಚಿ ಹೊಸಲಿಗೆ ಅರಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳಿ.
ಈ ಅರಿಶಿನ ಹಚ್ಚೋದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಅರಿಶಿನವನ್ನು ನೀವು ಒಂದು ಮೊಸರಿನಲ್ಲಿ ಕಲಸ್ಕೊಂಡು ಬಾಗಿಲಿಗೆ ಹಚ್ಚಿ, ಆವಾಗ ನೀಟಾಗಿ ಹಚ್ಕೊಳ್ಳುತ್ತೆ ಮತ್ತು ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಅಂತೂ ತುಂಬ ಪಳಪಳ ಅನ್ನುತ್ತೆ ಹೊಸಲು. ಆಮೇಲೆ 4-5 ದಿವಸ ಆದ್ರೂ ಸಹ ನಿಮಗೆ ಅದು ಅರಿಶಿನ ಹೋಗಲ್ಲ. ಅದರ ಮೇಲೆ ಮಾಮೂಲಿ ದಿನ ಪೂಜೆ ಮಾಡ್ಕೊಳ್ಳೋವಾಗ ಇದನ್ನು ಮಾಡ್ಕೋಬೋದು. ತುಂಬ ಹಚ್ಚಿ ಇದನ್ನು ಮಾಡೋ ಥರ ಇರಲ್ಲ, ಡೈಲಿ ಫುಲ್ ಹಚ್ಚಬೇಕು ಅನ್ನೋಂಗಿರಲ್ಲ. ಇದು ಒಂದು ಟಿಪ್ಪು, ನೀವು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಅರಿಶಿನ ಕುಂಕುಮ ಸಹ ಬೊಟ್ಟುಗಳಿಡೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಕಳಕಳಿಯಾಗಿ ವಸಲು ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಮತ್ತು ನೀವು ಮನೆ ಒಳಗಡೆ ಮತ್ತು ಹೊರಗಡೆ ವಸಲಿಗೆ ರಂಗೋಲಿ ಇಡೋವಾಗ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಳಿ. ಮತ್ತು ತುಂಬ ಒಳ್ಳೆಯದು ಅಕ್ಕಿ ಹಿಟ್ಟಿನಲ್ಲಿ, ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ನಮ್ಮ ಸಂಪ್ರದಾಯದಂತೆ. ಅಕ್ಕಿ ಹಿಟ್ಟಲ್ಲೇ ನಾವು ರಂಗೋಲಿಯನ್ನು ಹಾಕಬೇಕು. ಅದು ಇರುವೆಗಳು ತಿಂದಾಗ ರಂಗನ ರೂಪದಲ್ಲಿ ಇರುವೆಗಳು ಬರುತ್ತೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಹಾಗೆ ಹಸು ಬರ್ಬೋದು, ಆ ರಂಗೋಲಿ ಹಿಟ್ಟನ್ನ ನೆಕ್ಕೋಬೋದು. ಮತ್ತು ಈ ಥರ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಗೆ ಆಹಾರ ಆಗುತ್ತೆ ಅದು. ನಮ್ಮಿಂದ ನಾವು ಮಾಡುವಂತಹ ಅದನ್ನು ಏನಂತಾರೆ, ಸಾರಿ ಅದೇನು ಅಂತ ನನಗೆ ಗೊತ್ತಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೋಡೋದು, ಆಹಾರ ಕೊಡೋದು ನಮ್ಮ ಧರ್ಮ ಆಗಿರುತ್ತೆ. ಆ ರೀತಿಯಾಗಿ ನಾವು ಈ ಕೆಲಸವನ್ನು ಮಾಡಬಹುದು. ಅರಿಶಿನ ಕುಂಕುಮದಲ್ಲಿ ಎಷ್ಟು ಅಲಂಕಾರ ಮಾಡಿದ್ರೆ ಅಷ್ಟು ನಮಗೆ ಸುಂದರವಾಗಿ ನಮ್ಮ ಮನೆ ಕಾಣಿಸುತ್ತೆ. ಅದು ಸೈಂಟಿಫಿಕ್ ರೀಸನ್ನೂ ಇದೆ. ಅರಿಶಿನ ಜಾಸ್ತಿ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ವಸಲನ್ನ ಇವತ್ತಿನ ದಿವಸ ನಾನು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ನೀರಲ್ಲಿ ಹೂವು ಹಾಕಿದ್ದೀನಿ, ಮತ್ತು ವೀಳ್ಯದೆಲೆ ಹಾಕಿದ್ದೀನಿ, ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಈ ರೀತಿ ನಾನು ಮಾಡುವಂತಹ ಒಂದು ಪೂಜಾ ವಿಧಾನ ಇರಬಹುದು, ಅಲಂಕಾರ ಇರಬಹುದು, ನಿಮಗೆಲ್ಲ ನೋಡಿಸ್ತಾ ಇದ್ದೀನಿ. ನೀವು ಸಹ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡ್ಕೋಬೋದು. ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗ್ಬೋದು. ಕೆಲವ್ರು ರಂಗೋಲಿ ಇಷ್ಟ ಆಗ್ಬೋದು, ಕೆಲವರಿಗೆ ನಾನು ಮಾಡಿರ್ತಕ್ಕಂಥ ದೇವರ ಫೋಟೋಗಳಿಗೆ ಅಲಂಕಾರ ಇಷ್ಟ ಆಗ್ಬೋದು, ಹೂವು ಇಷ್ಟ ಆಗಬಹುದು. ಇಲ್ಲಿ ತೂಗುದೀಪಗಳನ್ನ ತೊಳಿಯೋಕೆ ಹಾಕಿದ್ದೀನಿ, ಇನ್ನ ತೊಳೆದಿಲ್ಲ. ತೂಗುದೀಪನೂ ಇದೆ, ಅದು ಫೋಟೋ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ. ಮತ್ತು ನೋಡಿ, ಸಿಂಪಲ್ಲಾಗಿ ಕೆಲವೊಂದು ಸತಿ ಸಿಂಪಲ್ ರಂಗೋಲಿಗಳು ಹಾಕ್ಕೊಂಡಿರ್ತೀನಿ. ಈಗ ವಿಶೇಷ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮುತುವರ್ಜಿ ಶ್ರಮ ವಹಿಸಿ ಮಾಡ್ತೀನಿ. ಶುಕ್ರವಾರಗಳಲ್ಲೂ ಆಲ್ಮೋಸ್ಟು ನಮ್ಮನೇಲಿ ಇಷ್ಟೇ ಇದಾಗಿ ಮಾಡ್ತೀನಿ. ನೀವುಗಳೆಲ್ಲ ಹೇಗೇಗೆ ಮಾಡ್ತೀರಾ? ಕೆಲಸಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲ ಹೆಣ್ಮಕ್ಕಳು ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋರು ಇರಬಹುದು, ಮನೆಯಲ್ಲಿರೋ ಗೃಹಿಣಿ ಇರಾದರೆ ಇನ್ನು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಕೆಲಸಕ್ಕೆ ಹೋಗೋವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಈಸಿ ಮೆಥಡ್ಸು ಅಂದರೆ ಈ ಫ್ರೇಮ್ಗಳನ್ನ ಉಪಯೋಗಿಸ್ಕೊಳ್ಳೋದು ರಂಗೋಲೆ ಬಿಡೋಕ್ಕೆ, ಸ್ವಲ್ಪ ಹಿಂದಿನ ದಿವಸ ಎಲ್ಲ ತಯಾರಿ ಮಾಡ್ಕೊಳ್ಳೋದು, ಟೈಮ್ ಸಿಕ್ಕಾಗ ಈ ದೊಡ್ಡ ದೊಡ್ಡ ದೀಪ ಏನಾದರೂ ಇದ್ದರೆ ತೊಳ್ಕೊಳ್ಳೋದು, ಇಂಥದ್ದು ಅವ್ರವ್ರ ಅವಕಾಶಕ್ಕೆ ಸಿಕ್ಕಂಗೆ ಮಾಡ್ಕೊಳ್ಳೋದು ಉತ್ತಮ. ಯಾವುದೋ ಒಂದು ಫಂಕ್ಷನ್ನಲ್ಲಿ ಯಾವ ಥರ ಮಾಡಬೇಕು ಅಲಂಕಾರ, ಇದು ನೋಡಿ ದೀಪ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ, ದೀಪಕ್ಕೆ ಮಾಡಿರ್ತಕ್ಕಂಥ ಅಲಂಕಾರ, ಇದು ಒಂದು ರೀತಿಯಾದಂತಹ ರಂಗೋಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಒಂದು ರಂಗೋಲಿ ಸ್ಪರ್ಧೆ ಸಹ ಇಟ್ಟಿದ್ದೆ. ಯಾಕಂದರೆ ನಮ್ಮ ರಂಗೋಲಿ ಇರ್ಬೋದು, ಪೂಜಾ ವಿಧಾನಗಳಿರ್ಬೋದು, ನಮ್ಮ ಸಂಪ್ರದಾಯ ಅದು ಎಲ್ಲರಿಗೂ ಬರಲೇಬೇಕಾದಂತಹ ಒಂದು ಬೇಸಿಕ್ ಕೆಲಸಗಳವೆಲ್ಲನೂ. ಈ ಥರ ತರಾವರಿ ರಂಗೋಲಿಗಳಿರ್ಬೋದು, ದೇವರ ಅಲಂಕಾರ ಇರಬಹುದು, ಮಿಕ್ಸ್ ಆ್ಯಂಡ್ ಮ್ಯಾಚ್, ಮ್ಯಾಚಿಂಗು, ಏನೊಂದು ಸಂದರ್ಭ, ಏನು ಸಂದರ್ಭ ಬರುತ್ತೆ ಆ ರೀತಿಯಾದಂತಹ ನಾವು ಅಲಂಕಾರಗಳನ್ನು ಫಂಕ್ಷನ್ಗಳಿಗೆ ಮಾಡ್ಕೋಬೇಕು. ನಾನು ಮಾಡಿರ್ತಕ್ಕಂತಹ ಈ ಅಲಂಕಾರಗಳು, ಪೂಜಾ ವಿಧಾನಗಳು, ಪೂಜೆ ವಿಧಾನ ಅಲ್ಲ, ದೇವ್ರ ಮನೆ ಅಲಂಕಾರ ಮಾಡಿರೋದು, ಪೂಜೆಗಳನ್ನೇನು ನೋಡಿಸಿಲ್ಲ ನಿಮಗೆ. ಬಟ್ ಹೇಗೆ ಮಾಡ್ಕೋಬೋದು ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ ಅಂತ ನಾನು ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ನಾವು ವರಮಹಾಲಕ್ಷ್ಮಿಗೆ ಆಗಲಿ, ಯಾವುದೇ ದೇವರಿಗೆ ಆಗಲಿ, ಯಾವುದೇ ಸಂದರ್ಭದಲ್ಲೇ ಆಗಲಿ, ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ಅಲಂಕಾರ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಬೇಕು. ನಂತರ ದೇವರಿಗೆ ನಾವು ಪೂಜೆ ಮಾಡಬೇಕು. ದೇವರು ಆವಾಗ ನಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಈಗ ಯಾರಾದರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ನಾವು ಎದುರುಗಡೆ ಇರೋರಿಗೆ ಹೇಳಲ್ವಾ, ಚೆನ್ನಾಗಿ ಕಾಣಿಸ್ತಿದ್ದೀರಪ್ಪ, ತುಂಬ ಚೆನ್ನಾಗಿದ್ದೀರಾ
ಆರಾಮಾಗಿದ್ದೀರಾ ಅಂತ. ಅದೇ ರೀತಿ ದೇವರು ಸಹ ನಮ್ಮನ್ನು ತುಂಬ ಚೆನ್ನಾಗಿದ್ದೀರಾ, ಹೀಗೆ ಇರು ಮಗಳೇ ಅಂತ ತಥಾಸ್ತು ಅಂತ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಇರುವ ಒಡವೆಗಳನ್ನೆಲ್ಲ ದೇವ್ರಿಗೆ ಹಾಕ್ಬಿಟ್ಟು ನಾವು ಬಿಚ್ಚೋಲೆ ಗೌರಮ್ಮನ ಥರ ಪೂಜೆ ಮಾಡ್ತೀವಿ, ಅದು ತುಂಬ ತಪ್ಪು. ನಾವು ಅಲಂಕಾರ ಮಾಡಿಕೊಂಡು ನಂತರ ದೇವ್ರಿಗೆ ಅಲಂಕಾರ ಮಾಡಬೇಕು. ಅಂದರೆ ಉಳಿದಿರೋಂತಹ ಒಡವೆಗಳನ್ನ, ಚಿನ್ನ ಒಡವೆಗಳನ್ನ ನಾವು ಧರಿಸಬೇಕು ಮೊದಲು. ದೇವರು ನಮ್ಗೆ ಕೊಟ್ಟಿರ್ತಕ್ಕಂತಹ ಒಡವೆಗಳನ್ನ ಧರಿಸಿದಾಗ ದೇವರು ಸಹ ಪ್ರಸನ್ನರಾಗ್ತಾರೆ, ನಮ್ಮನ್ನು ಅರಸ್ತಾರೆ. ಸೊ ನಾನು ಈ ರೀತಿಯಾದಂತಹ ಒಂದು ವಿಡಿಯೋ ತಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖನೋ ಭವಂತು.